ಅನೇಕ ಒಳ್ಳೆಯ ಜನ ಇನ್ನೂ ಇದ್ದಾರಿಲ್ಲ. ಆದ್ರೆ ಪಾಪ ಅವ್ರು ಎಲೆ ಮರೆ ಕಾಯಂಗೆ ಅವ್ರು ಬದುಕೋರು ಕಷ್ಟ ಇವ್ರಿ, ಪ್ರಾಮಾಣಿಕರಿಗೆ ಅವ್ರು ಹೊಟ್ಟೆ ತುಂಬಿಸೋ ಕಷ್ಟ ಇದೆ. ಅನೇಕ ಸಾಹಿತಿಗಳಿದ್ದಾರೆ, ಕಲಾಕಾರರಿದ್ದಾರೆ, ಲೇಖಕರಿದ್ದಾರೆ, ಅವ್ರಿಗೆ ತಮ್ಮ ಬುಕ್ಕನ್ನು ಬರೆದು ಪ್ರಿಂಟ್ ಹಾಕ್ಸೋ ಶಕ್ತಿ ಇಲ್ಲ. ಪ್ರಿಂಟ್ ಹಾಕ್ಸಿದ ಮತ್ತೆ ಮಾರದ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಕೊಂಡು ಹೋದವ್ರು ಇಲ್ಲ, ಕೊಂಡು ಹೋದ್ರೆ ದುಡ್ಡಿಲ್ಲ. ಇದು ಅತ್ಯಂತ ನೋವಿನಿಂದ ಸಂಕಟದಿಂದ ಈ ಮಾತನ್ನು ನಿಮ್ಮ ಮುಂದೆ ಇಡಬೇಕಾಗಿದೆ. ನಿಮಗೆ ಸತ್ಯವನ್ನು ಹೇಳುವಂಥದ್ದು, ಅದ್ರ ಬಗ್ಗೆ ಪ್ರಾಮಾಣಿಕ ಬರೆಯುವಂಥದ್ದು. ನೋಡಿ, ಲಂಕೇಶ್ ಒಬ್ಬರು ಮಾಡ್ತಾ ಇದ್ರು ಕೆಲಸ, ಅವರಲ್ಲಿ ದೋಷ ಇಲ್ಲ ಅಂತಲ್ಲ, ಅವರು ಮನುಷ್ಯರನ್ನ, ಅವರು ಕುಡುಕರಿದ್ದರು, ಮತ್ತೆನೂ ಇದ್ದರು ಇಲ್ಲಂತಲ್ಲ, ಆದರೆ ಪ್ರಾಮಾಣಿಕರಿದ್ದರು. ಒಂದು ಒಳ್ಳೆಯ ಸಮಾಜ ಕಷ್ಟಪಡಬೇಕಂತ ಪ್ರಯತ್ನ ಮಾಡಿದವರು, ಸಮಾಜವಾಗಿ ಮತ್ತೆನ ನೆಲೆಯಲ್ಲಿ ವಿಚಾರ ಮಾಡಿದವರು, ಆದರೆ ಅವ್ರಿಗೂ ಸಾಧ್ಯ ಆಗಲಿಲ್ಲ. ಅವ್ರಿಗೆ ಒಂದು ಪಕ್ಷ ಕಟ್ಟೆ ವಾರಪತ್ರಿಕೆನ ವಿಥೌಟ್ ಅಡ್ವರ್ಟೈಸ್ಮೆಂಟ್ ನಡೆಸಿದ್ರು ಅವರು ಹಲವು ವರ್ಷಗಳವರೆಗೆ. ಅವ್ರಿಗೆ ಒಂದು ಪಕ್ಷ ಕಟ್ಟೆ ಇಲೆಕ್ಷನ್ ಎದುರಿಸೋಕ್ಕಾಗಲಿಲ್ಲ, ಪ್ರಗತಿ ರಂಗ ಅಂತ ಕಟ್ಟಿದ್ರು ಅವರು. ಅನೇಕ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಂತಲ್ಲ. ಈಗ ಒಂದು ಮೂರನೇ ಫ್ರಂಟ್ ಮಾಡಬೇಕಂತ ಓಡಾಡ್ತಾ ಇದ್ದಾರೆ, ನಮ್ಮ ದಲಿತ ಸಂಘರ್ಷ ಸಮಿತಿಯವರಾಗಿರ್ಬೋದು ಅಥವಾ ಅನೇಕರು ಇಲ್ಲಿ ಜನ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ದೇವನೂರು ಮಾದೇವಂಥವ್ರಾಗಿರ್ಬೋದು, ನಮ್ಮ ಹಿರೇಮಠಂಥವ್ರಾಗಿರ್ಬೋದು, ಭಾಳ ಪ್ರಾಮಾಣಿಕರಿದ್ದಾರೆ. ಆದರೆ ಒಂದು ಪಕ್ಷ ಕಟ್ಟೆ ಇಂಥ ಒಂದು ಭ್ರಷ್ಟ ವ್ಯವಸ್ಥೆ ದುಡ್ಡು ಮಾಡಿದಂಥ ಪಕ್ಷಗಳ ಜೊತೆಗೆ ಹೋರಾಟ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ, ಜನಕ್ಕೆ ಹೋಗಿ ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಒಂದು ಮೈಕ್ ಇರುವ ಅಡ್ಡಾಡೋಕ್ಕಾಗೋದಿಲ್ಲ. ಒಂದು ಮೈಕ್ ಇದೇ ಒಂದು ನಾವು ಹೇಸಿ ಥರ ಇದು ಮಾಡಿದ್ದು, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಲ್ಲ, ಇದು ಮಾಡ್ಬೇಕಾದ್ರೆ ಎಷ್ಟು ತರ ಸಹ ನಮಗೆ ಗೊತ್ತದ ಎಷ್ಟು ದುಡ್ಡಿನ ತೊಂದರೆಗಳು ಇದ್ದಾವೆ ಅಂತೇಳಿ. ಯಾರಿದ್ದು ನಮ್ಮನ್ನು ದೂರ ತುಳಿತಿರ್ತಾರೆ, ಮತ್ತು ಸ್ವಾಭಿಮಾನಿ ಹೇಳೋಕ್ಕೆ ಕೇಳಲಿಕ್ಕೆ ಆಗೋದಿಲ್ಲ ರೀ. ಭ್ರಷ್ಟ ಹತ್ರಕ್ಕೆ ಹೋಗಿ ತುಳು ಅಂತ ಹೋಗಿ ನಮ್ಮಗಿಟ್ಟ ಪತ್ರಿಕೆ ಮಾಡೋದ್ರಿ, ಮತ್ತೆ ಮಾಡೋದು ಕೊಡ್ರಿ ಅಂತಂದ್ರೆ ಅವ್ರು ದುಡ್ಡು ಕೊಡ್ತಾರೆ ಇಲ್ಲಂತಲ್ಲ, ಆದರೆ ಅವ್ರಿಗೆ ಬೇಕಾದ್ರೂ ಬರೆಸ್ಕೊಳ್ತಾರೆ, ಹೇಳೋಕ್ಕಸ್ತಾರೆ ಮಾಡೋಕ್ಕಸ್ತಾರೆ. ಅಂದಾಗ ಇಂಥ ವ್ಯವಸ್ಥೆಗೆ ಪರಿಹಾರ ಆಗಬೇಕಾದ್ರೆ ನೀವು ಜನಸಾಮಾನ್ಯರಿಲ್ಲ. ಅವರು ಇಂಥ ಒಂದು ಮೀಡಿಯಾಗಳನ್ನು ನಿಮ್ಗೆ ಸಚ್ಚಿರುವಂಥ ಮೀಡಿಯಾಗಳನ್ನು ನಿಮಗೇನಿಲ್ಲ, ಒಂದೊಂದು ರೂಪಾಯಿ ಎಣ್ಣೆ ಅನುಕೂಲ ಇದ್ದಂಥವ್ರು ಸಹಾಯ ಸಹಕಾರ ಮಾಡಿದರೆ ಇಂಥ ಮಾಧ್ಯಮ ನಿಮ್ಗೆ ಸಚ್ಚ ಹೇಳ್ತಾರೆ. ಜೊತೆಗೆ ನೀವು ಯಾರು ಯೋಗ್ಯರಿದ್ದಾರೋ ಅವ್ರನ್ನ ಆರಿಸುವಂಥ ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಇದೆ. ಹಾಂ, ಕೋಟ್ಗಾನಹಳ್ಳಿ ರಾಮಯ್ಯನ ಅವ್ರ ಪಾಪ ಪ್ರಯತ್ನ ಮಾಡ್ತಾರೆ, ಹಲವು ವರ್ಷದ ಕನಸ್ಕೊಂತ ಇದ್ದಾರೆ ಒಂದು ಥರ್ಡ್ ಫ್ರಂಟ್ ಮಾಡ್ಬೇಕು ಪೈಲೆ ಪ್ರಾಮಾಣಿಕರದ್ದು ಅಂತೇಳಿ. ಆಗ್ತಾಯಿಲ್ಲ, ಒಳ್ಳೆಯ ಲೇಖಕರು, ಅವ್ರಿಗೆ ಏನೇನೋ ಆರೋಪ ಹಿಂಸಿಸ್ತಾ ಇದ್ದಾರೆ. ಸ್ವತಃ ಅಂಬೇಡ್ಕರ್ ಅವ್ರಿಗೆ ಸಾಕಷ್ಟು ಮಾತಾಡಿದ ಈ ಜನ, ಗಾಂಧೀಜಿ ಅವ್ರಿಗೆ ಸಾಕಷ್ಟು ಮಾತಾಡಿದ ಈ ಜನ, ಅವ್ರಿಗೂ ಪಕ್ಷ ಕಟ್ಟಕ್ಕಾಗಿರಲಿಲ್ಲ. ಬಟ್ ಅವ್ರ ಪ್ರಾಮಾಣಿಕದಿಂದ ಒಂದು ಸಮುದಾಯ ಹೇಗಿತ್ತು ಈ ಅದೃಷ್ಟ. ನಮ್ಮ ಈ ಚುನಾವಣೆ ವ್ಯವಸ್ಥೆಯಲ್ಲಿ ನಮ್ಮ ಅಂಬೇಡ್ಕರ್ ಒಮ್ಮೆ ಗೆಲ್ಲಕ್ಕೆ ಆಗಲಿಲ್ಲ ಅನ್ನೋದು ನಾವು ಮರಿಬಾರದಿಲ್ಲ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇರೋದು ಇಷ್ಟ ನಿಮ್ಗೆ. ಇವೆಲ್ಲ ನೋಡ್ರಿ, ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ನೋವು, ನೀ ರಾಜೀನಾಮೆ ಕೊಡಬೇಕು ಅನ್ನೋದು, ನಾ ಪ್ರಾಮಾಣಿಕ ಅಂತೇವು, ನೀ ಪ್ರಾಮಾಣಿಕ ಅಂತೇವು, ಏನು ಅಪ್ರಾಮಾಣಿಕಪ್ಪ, ಅವ ಇನ್ನೊಬ್ಬ ಅಪ್ರಾಮಾಣಿಕಪ್ಪ, ಅವ್ನು ತುಳುಗಪ್ಪ, ಇವ್ರು ತುಳುಗ ಅಲ್ಲಪ್ಪ, ಎಷ್ಟು ಮಾತು ಎಷ್ಟು ಇವಾಗ ಇವರೆಲ್ಲ ನೀವು ಕೊಟ್ಟು ನೋಡಿದಾಗ ಎಲ್ಲರೂ ತಮ್ಮ ತಮ್ಮ ಹೆಂಗೆ ಬೇಕಂಗೆ ಡಿಫೈನ್ ಮಾಡುವಂಥವ್ರು, ತಮ್ಮದೇ ಸತ್ಯ, ತಮ್ಮದೇ ಒಳ್ಳೆಯದು ಅಂತ ಹೇಳುವಂಥವ್ರು. ಇದಕ್ಕೆಲ್ಲ ಪರಿಹರಿಸಬೇಕಾಗ್ತದೆ ನೀವೆಲ್ಲ. ಇವತ್ತು ಈ ರಾಜಕಾರಣ ಕೇಳಬೇಕಾಗಿದೆ, ನಮ್ಗೆ ಫ್ರೀ ಶಿಕ್ಷಣ ಅದು ಹೈಯರ್ ಶಿಕ್ಷಣ ಕೊಡಿಸ್ಬೇಕು, ಜೊತೆಗೆ ನಮ್ಮ ಆರೋಗ್ಯ ಬೇಕು ಕಾಳಜಿ ವಹಿಸ್ಬೇಕು, ಮತ್ತು ಉದ್ಯೋಗ ಸೃಷ್ಟಿ ಮಾಡಬೇಕು. ಈ ಮೂರು ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಮತ ಇಲ್ಲಾಂದ್ರೆ ಹೊಳೆ ಬರಬೇಕು ಪಾಲ್ಯದ ಮತ್ತವ್ರಿಗೆ ಅವಕಾಶ ಕೊಡ್ಬೇಕು ಅಂತ ಕೇಳಿ ನೀವೆಲ್ಲ. ಅಲ್ಲಿವರೆಗೆ ಪರಿವರ್ತನೆ ಆಗಕ್ಕೆ ಸಾಧ್ಯವಿಲ್ಲ. ಯಾವ ದೇವರು ಬಂದರೂ ಇವ್ರು ಕಿತ್ತು ಹೋಗುವುದಿಲ್ಲ, ಯಾಕಂದ್ರೆ ದೇವ್ರನ್ನ ಸಹಿತ ಕೊಂಡು ತೊಗೊಳ್ತಾರೆ. ನೀವು ರೊಕ್ಕ ಕೊಟ್ಟರು ಹುಂಡಿ ಒಳಗೆ ದುಡ್ಡು ಹಾಕಿ ಆ ದೇವ್ರಿಗೆ ಕೊಂಡು ತೊಗೊಳ್ಳೋಂಥದ್ದು ಅನೇಕ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ಭ್ರಷ್ಟಾಚಾರದ ವ್ಯವಸ್ಥೆ ಹೋಗಬೇಕಾಯ್ತಂದ್ರೆ ನಾವು ಮತದಾರ ಇವತ್ತು ಎಚ್ಚರಗೊಳ್ಬೇಕು, ನೀವೇ ದೇವರು ಇವತ್ತು ನೀವು ಎಚ್ಚರಗೊಂಡು ಯೋಗ್ಯರಿಗೆ ಮತ ಹಾಕಿದರೆ ಮಾತ್ರ ಇಂಥ ಅನೇಕ ಏನಪ್ಪ ಅಂದ್ರೆ ಯೋಗ್ಯತೆಯ ಮುಖವಾಡಗಳನ್ನು ಹಾಕಿಕೊಂಡಂಥ ಜನರು ದೂರ ಆಗ್ಬೋದು. ಏನೋ ಅಲ್ಲಿವರೆಗೆ ಇದ್ರೊಳಗೆ ಯಾರಪ್ಪ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಇದ್ದವರೊಳಗೆ ಒಂದು ಸ್ವಲ್ಪ ಕೆಂಪಿದ್ದವ್ರು ಯಾರು ಹುಡುಕ್ಬೇಕಾಗಿದೆ. ಅದಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಅಶೋಕ್ ಅವರು, ಆರ್ ಅಶೋಕ್ ಆಗಿರ್ಬೋದು, ಯಡಿಯೂರಪ್ಪನವ್ರು ಆಗಿರ್ಬೋದು, ಅವ್ರ ಮಗ ವಿಜೇಂದ್ರ ಆಗಿರ್ಬೋದು, ನೀವು ರಾಜೀನಾಮೆ ಕೊಡಲೇಬೇಕು ನೈತಿಕ ಮನೆ ಹೊತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ನೈತಿಕರು ಯಾರು, ಅನೈತಿಕರು ಯಾರು, ಅನೈತಿಕರು ಯಾರು, ನೀವು ಡಿಸೈಡ್ ಮಾಡಿರಿ. ಇದು ನಿಮ್ಮ ಪರೀಕ್ಷಾ ಕಾಲ ಅಂತ ಹೇಳ್ತಾ ಇದ್ರಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿರಿ, ಮತ್ತು ಜೋತಾಗಿ ಕಾಮೆಂಟ್ ಮಾಡೋದು ಬಿಲ್ಡಿಂಗ್ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಿರಲಿ, ವಂದನೆಗಳು.